ನಟರಾಜ್ ಹುಲಿಕಲ್ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ. ನಟರಾಜ್ ಹುಲಿಕಲ್ ಅವ್ರಿಗೆ ನಾನು ಏನು ಪ್ರಶ್ನೆ ಕೇಳಲೇ ಬೇಕಾಗಿಲ್ಲ, ಅಷ್ಟೊಂದು ವಿಚಾರಗಳಿದೆ, ಅಷ್ಟೊಂದು ಅನುಭವ ಇದೆ. ಸೊ ಹೀಗಾಗಿ ಅವ್ರಿಗೆ ನಾವು ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಅವರು ಅಷ್ಟೊಂದು ವಿಚಾರಗಳನ್ನ ಹೇಳ್ತಾರೆ. ಇಲ್ಲ, ನೀವು ಅಂದ್ಕೊಂಡಂಗೆ ನಾನು ಜ್ಞಾನಿನೂ ಅಲ್ಲ ಸರ್. ಈ ಸರಸ್ವತಿನ ಸರ್ ನಾರದ ಕೇಳ್ತಾರೆ, ನೀನು ಎಷ್ಟು ವಿದ್ಯೆ ಕಲ್ತಿದೀಯ ಅಂತ. ಯಾರನ್ನ? ಸರಸ್ವತಿಯನ್ನೇ ನಾರದ ಕೇಳ್ತಾರೆ, ನೀನು ಎಷ್ಟು ವಿದ್ಯೆ ಕಲ್ತಿದೀಯ ಅಂತ. ನಾನಾಗಿದ್ರೆ ಎಮ್ ಎ ಇನ್ ಕನ್ನಡ, ಬಿ ಎಡ್ಡು, ಟಿ ಸಿ ಎಚ್ಚು, ಎಮ್ ಎ ಇನ್ ಸೈಕಾಲಜಿ, ಹಿಂಗೇನೋ ಹೇಳ್ಬಿಡ್ತಿದ್ದೆ ನಾವು. ಆದರೆ ಚಿಂತನೆ ಮಾಡ್ತಾಳೆ ಸರಸ್ವತಿ ಒಂದು ನಿಮಿಷ. ಓಕೆ. ಆಗ ನಾರದನ್ನು ಒಂದು ಸಾಗರದ ಹತ್ರ ಕರ್ಕೊಂಡೋಗಿ ಚೆನ್ನಾಗಿ ನೀರು ಕುಡಿತಾರೆ. ಆಗ ನಾರದ್ರಿಗೆ ಹೇಳ್ತಾರೆ, ನಾರದ್ರೆ ನಾನು ಎಷ್ಟು ನೀರು ಕುಡಿತಿದ್ದೀನಿ ಸಾಗರದಲ್ಲಿ ಅಷ್ಟೇ ನಾನು ಕಲ್ತಿರೋದು, ಇನ್ನೂ ಸಾಗರದಲ್ಲಿ ಎಷ್ಟಿದೆ ನೋಡಿ ನೀರು, ಅಷ್ಟು ನಾನು ತಿಳ್ಕೊಳ್ಬೇಕಾಗಿದೆ ಅಂತ. ಅಂಥ ಸರಸ್ವತಿನೇ ಹಂಗಂದಾಗ ನನ್ನ ಜ್ಞಾನಿ ಅಲ್ಲ, ಇನ್ನೂ ಹಸು ಗೂಸು ಎಳೆ ಗೂಸು ಸರ್, ಈ ಸಮಾಜ ನನ್ನನ್ನು ಬದಲಾವಣೆ ಮಾಡ್ತಾ ಇದೆ. ನನಗೆ ನಿಮ್ಮ ಬಾಲ್ಯದ ಅನುಭವ ಕೇಳಿ ನಿಜವಾಗಲು ಭಾಳಷ್ಟು ನೋವಾಯಿತು, ನನಗೆ ಭಾಳ ದುಃಖ ಆಯಿತು. ನಮ್ಮ ಕಾಲಘಟ್ಟದಲ್ಲಿ ಅಂದರೆ ಈ ಥರ ಒಂದು ಅನುಭವಿಸ್ದಿರುವಂಥವ್ರು ನಮ್ಮ ಎದುರುಗಡೆನೇ ಇದ್ದೀರಾ ನೀವು? ಇದು ಯಾವುದೋ ನೀವು ಹೇಳ್ತಿದ್ರೆ 18ನೇ ಶತಮಾನದ ಕತೆ ಹೇಳ್ತಾ ಇದ್ದೀರಾ ಅಂತ ಅನಿಸ್ತಾ ಇತ್ತು ನನಗೆ. ನೀವು ಅನುಭವಿಸಿರೋದು ನೋಡಿ ನನಗೆ ಪರಮಾಶ್ಚರ್ಯ ಮತ್ತು ಶಾಕಿಂಗ್ ಸರ್ ನೀವು ಹೇಳಿದ್ದು. ಇದು ಇನ್ನು ಕೆಲವು ವಿಷಯಗಳು ನಿಮಗೆ ಕೊಡ್ತೀನಿ ಸತ್ಯ ಘಟನೆಯನ್ನು. ದೀಪಾವಳಿ ಹಬ್ಬ ಬಂತು ಸರ್, ನಮಗೆ ಎರಡು ಎಮ್ಮೆ ಇತ್ತು, ಒಂದು ಸಣ್ಣ ಎಮ್ಮೆ, ಒಂದು ದೊಡ್ಡ ಎಮ್ಮೆ. ಎಮ್ಮೆ ಅದಕ್ಕೆ ನಮ್ಮಮ್ಮ ಹೋಟ್ಲು ಮಾಡಿ ಆ ಎಮ್ಮೆ ತಂದು ಕೊಟ್ಟರು. ನಾವು ಸ್ಕೂಲ್ ಇಲ್ದಲೇ ಇದ್ದಾಗ ಹೋಗಿ ಅದನ್ನು ಸಾಕಬೇಕಾಗಿತ್ತು. ಸೊಂಬಪ್ಪರ್ ನಂಜಪ್ಪ ಅನ್ನೋ ತೋಟದಲ್ಲಿ ಎಮ್ಮೆ ಬಿಟ್ಟಿದ್ವಿ ಆಗ ತೋಟಗಳಲ್ಲಿ. ನಮ್ಮ ಆಸೆ ಏನು ಅಂದರೆ ಸೋಗೆ ಬೀಳುತ್ತೆ ತೆಂಗಿನ, ಅದನ್ನು ಸೀಳಿದ್ಬಿಟ್ವಿ, ಅಂಚೆ ಕಡ್ಡಿ ಪರಕೆ ಮಾಡಿದ್ವಿ, ಎರಡು ಮಾಡೋದಕ್ಕೆ ಮೂರು ಮಾಡಿದ್ವಿ. ಇನ್ನೇನು ಎಮ್ಮೆ ಹೊಡ್ಕೊಂಡು ಆ ಪರಕೆ ತಗೊಂಡು ಈಚಡಿಗೆ ಬರಬೇಕು ಸರ್, ನಂಜಪ್ಪ ಅನ್ನೋ ಸೊಂಬಪ್ಪ ನಂಜಪ್ಪ ಬಂದು ಯಾವ ಸೋಗೆಯಿಂದ ಕಡ್ಡಿ ಮಾಡಿದ್ದು ನೋಡಿ, ಆ ಎಡೆ ಮೊಟ್ಟೆ ತೊಗೊಂಡು ಓಡ್ದ ನಮಗೆ. ಓಕೆ. ಕಲ್ಲಯ್ಯನ ಮಕ್ಕಳು ತೆಂಗಿನಕಾಯಿ ಕದಿಯಕ್ಕೆ ಬಂದಿವಿ ಅಂತ ಊರ್ ತಕ್ಕ ಹೊಡ್ಕೊಂಬಂದಿದ ಮೇಲೆ ನಮ್ಮ ಮೈನ ಹತ್ರ ಬಂದು, ಏ ಕಲ್ಲಯ್ಯ ಸೂಳೆ ಮಕ್ಕಳು ನಮ್ಮ ತೋಟಕ್ಕೆ ಬಂದು ಕದ್ದವರಲ್ಲ ನಿನ್ನ ಮಕ್ಕಳು ಅಂದರು. ನಮ್ಮಪ್ಪನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಸರ್, ಕೋಣನ ಕಡೆಯ ಕಂಬ ಅಂತ ಇದೆ ಊರಲ್ಲಿ, ಊರಿನ ಹೊರಗಡೆ ಒಡಕೆ ಕಟ್ಟಿ ಅಂತ ಕರಿತೀವಿ, ಕಡ್ಡಿ ಹಗ್ಗ ಅದು, ಒಡಕೆ ಹಗ್ಗ. ಅದೇನಾಗುತ್ತೆ ಅಂದರೆ ಒಣಗಿರುತ್ತೆ, ನೀರು ಹಾಕಿದ್ರೆ ಹಂಗೆ ಇಳ್ಕೊಂಬಿಡುತ್ತೆ. ಅದರಲ್ಲಿ ಬಿಗಿದು ಒಡೆದ್ರು 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 ಅಂತಂದರೆ ಲೈಫ್ ಲಾಂಗ್ ನಾವಿನ್ನು. ಅದ್ರ ಉದ್ದೇಶ ಏನು ಅಂದರೆ ಆ ಮೂರು ಪರಕೆ ತಂದು ಮಾರಿಬಿಟ್ಟು ಎಲ್ಲರೂ ದೀಪಾವಳಿ ಪಟಾಕಿ ಹೊಡಿತಾ ಇದ್ದಾರೆ, ನಾವು ಪಟಾಕಿ ಹೊಡಿಯೋಣ, ನಾನು ಅಣ್ಣ ಮಾಡಿದ್ದು. ಅವತ್ತ ನಮ್ಮಪ್ಪ ಹೊಡೆದಿದ್ದು ನಮ್ಮ ಅಯ್ಯ ಹೊಡೆದಿದ್ದು ನೋಡಿದ ಮೇಲೆ ಲೈಫಲ್ಲಿ ನಾನು ಪಟಾಕಿ ಹೊಡಿಬಾರ್ದಂತ. ಇದು ಲೈಫ್, ಪಟಾಕಿ ಹೊಡಿಬಾರ್ದು. ಇನ್ನೊಂದು ತುಂಬ ಹೊಟ್ಟೆ ಹಸ್ತಿತ್ತು ನನಗೆ, ಸಿದ್ಧಗಂಗಾ ಮಠ ಸ್ಕೂಲ್ ನಾನು ಓದ್ತಾ ಇದ್ದೆ, ಹೋಗಲೇಬೇಕು ದಾರಿನಲ್ಲಿ ಹೋಗಬೇಕು, ಅಂಚೆ ಜವರಪ್ಪರ ತೋಟ. ಅಯ್ಯ ಜರಪ್ಪ ಒಂದು ಎಳ್ನೀರು ಕೊಡಿ ನನಗೆ. ಎಲ್ಲ ತೆಂಗಿನಕಾಯಿನ ಒಂದು ಕಡೆಗೆ ಹಾಕಿದರೆ, ಮರದಲ್ಲಿ ಬಿಡ್ತಿದ್ವಲ್ಲ ಅದನ್ನು ಹಾಕ್ಬಿಟ್ಟಿದ್ರೆ, ಹಾಕಿದರೆ ಕೊಡ್ತೀನಿ ಅಂತ. ನಾನು ಎಕ್ಸಾಮ್ಗೆ ಹೋಗಬೇಕು 8th standard. ನಾನೇನು ಮಾಡಿದೆ, ಬರ ನಾನು ಅಲ್ಲಿರೋದು ಅಲ್ಲಿರೋದು ಅಲ್ಲೆಲ್ಲಿಗೆ ರಾಶಿ ಹಾಕ್ಬಿಟ್ಟು ತೆಂಗಿನಕಾಯಿ ಒಂದು ಎಳ್ನೀರು ಕೊಟ್ಟರು. ನಡ್ಕೊಂಡು ಹೋಗ್ತಾ ಇದ್ದಾಗ ಯೋಚನೆ ಮಾಡಿದೆ, ಇಷ್ಟೆಲ್ಲ ತೆಂಗಿನಕಾಯಿ ಹಾಕಿ ಇಷ್ಟು ಎಳ್ನೀರು ಕೊಡಿದ್ನಲ್ಲ, ಅದ್ರ ಬದಲು ಎಕ್ಸಾಮ್ಗೆ ಹೋಗಿದ್ರಿ, ಶ್ರಮ ಹೋಯ್ತಲ್ಲ ಅಂತ. ಆವಾಗಲೇ ನಾನು ಎಕ್ಸಾಮ್ನಿಗೆ ಹೋಗ್ಲಿಲ್ವಾ? ಹೋದೆ ಎಕ್ಸಾಮ್ಗೆ, ಆಮೇಲೆ ಲೇಟಾಗಿ ಹೊಡೆದ್ರು. ಶಾಂತಮೇಶ್ವರು ಅಂತ ಇದ್ದರು, ಶಾಂತಮೂರ್ತಿ ಅಂತ ಆರ್ ಎನ್ ಎಸ್ಸು. ಹೇಳ್ಕಲೆ ಹಿಂಗೆ ಬಂದೆ ಎಡ್ಚಾನವ್ರು, ನಾನು ಎಡಗೈಲಿ ಬರೀತಿದ್ದೆ. ಆದರೆ ಆ ಅಯ್ಯಪ್ಪನಿಗೆ ಸ್ವಲ್ಪ ಲೇಟಾಗಿದ್ದಕ್ಕೂ ಸೇರಿಸಿದ್ರು. ಅಲ್ಲಿ ತಂಡಗದಲ್ಲಿ ಕೆಂಪಣ್ಣ ಅಂತ ಹೋಟ್ಲು ಸರ್, ಮಧ್ಯಾಹ್ನ ನಮ್ಮಮ್ಮ ಊಟ ಕೊಡ್ತಿರ್ಲಿಲ್ಲ. ನಾನೇನು ಮಾಡ್ತಿದ್ದೆ, ಸ್ಕೂಲ್ ಒಂದು ಗಂಟೆಗೆ ಬಿಟ್ಟಿಡ್ಕೆ ಆ ಕೆಂಪಣ್ಣ ಹೋಟ್ಲಲ್ಲಿ ಗುಡಿಸ್ದಲ್ಲಿ ತಟ್ಟೆ ತುಳಿತಿದ್ದೆ. ಆಮೇಲೆ ಅವನು ಇಷ್ಟು ಚಿತ್ರಾನ್ನ ಕೊಡೋಣ ಒಂದು ಪ್ಲೇಟು, ತಿಂದು ಬಂದಿದ್ದೀನಿ ಸರ್. ಕೊನೆಗೆ ನಾವು 9th ಹೋದಾಗ ಅಲ್ಲಿ ಉಪ್ಪಿಟ್ಟು ಬಂತು ನಮಗೆ ಸ್ಕೂಲ್ಗೆ, ಅಲ್ಲಿ ಶಿವಣ್ಣ ಅಂತ ಹೇಳಿ ಅಡುಗೆ ಮಾಡೋದು. ಅವನಿಗೆ ನಾನು ಪಾತ್ರೆ ತೊಳ್ಕೊಟ್ರೆ ಅವನು ಇಷ್ಟು ಮುದ್ದೆ ಉಪ್ಪಿಟ್ಟು ಕೊಡೋನು, ಗೋಧಿ ಉಪ್ಪಿಟ್ಟು. ರಾತ್ರಿ ಸಂಜೆ ಹೋಗಬೇಕಾದ್ರೂ ಪಾತ್ರೆ ತೊಳೆದ್ರೆ ಇಷ್ಟು ಉಪ್ಪಿಟ್ಟು ಕೊಡೋದು ನಮಗೆ. ನಿಜವಾದ ಹುಲಿಕಲ್ಲು
ನೀವೇ ಕೆದಕ್ತಾ ಇದ್ರೆ ವಿನ ಇಲ್ಲಿವರೆಗೂ ಈ ವಿಷಯ ಯಾರು ಕೆದಕಿಲ್ಲ. ಎಷ್ಟು ನೋವು ತಿಂದಿದ್ದೀವಿ ಅಂತಂದರೆ ಭಾಳಷ್ಟು ನೋವು ತಿಂದಿದ್ದೀವಿ. ಬಸ್ ಕಸ ಗುಡಿಸ್ತೆ ಹೋಟ್ಲಲ್ಲಿ ಅನ್ನಿಸ್ಕೋಬಾರ್ದು ಅನ್ನಿಸ್ಕೊಂಡೆ. ಆಗಿನ ಸನ್ನಿವೇಶಗಳು ನಮಗೇನು ಅನ್ನಿಸ್ತಾ ಇರಲಿಲ್ಲ ಸರ್. ಅದು ನಮಗೆ ಅರ್ಥ ಆಗೋಷ್ಟೊಳಗೆ ಇನ್ನೊಂದು ನೋವು ಬಂದುಬಿಟ್ಟಿರೋದು, ಇನ್ನೊಂದು ಪರಿಸ್ಥಿತಿ ಬಂದುಬಿಟ್ಟಿರೋದು. ಚಾಲೆಂಜಿಂಗ್ ಮಾಡಿ ನಮ್ಮ ಅಣ್ಣ ನನ್ನನ್ನು ಕರ್ಕೊಂಡೋಗಿ ಇಲ್ಲಿ ಇರಬೇಡ ನೀನು, ಬಾ ಟಿ ಸಿ ಎಚ್ ಮಾಡು ಅಂತೇಳಿ ಸೇರಿಸಿದ್ದಕ್ಕೆ ನಾನು ಈ ಸ್ಥಿತಿಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ. ಇಲ್ದಿದ್ರೆ ನಾನು ಅದೇ ಗುಡಿಸ್ಲು, ಅದೇ ಎಲ್ಲ ಲೋಟ ತೊಳಿತಿದ್ದೆ. ಈವನ್ ಟುಡೇ ನೀವು ಯಾರನ್ನಾರ ಕಳಿಸಿದ್ರೆ ನಮ್ಮ ಜಗದೀಶ್ ಅನ್ನೋನು ಇವತ್ತು ಹೋಟ್ಲು ಮಾಡ್ತಾ ಇದ್ದಾನೆ. ಎಲ್ಲಿ ಸರ್? ಹುಲಿಕಲ್ಲಲ್ಲಿ. ಹುಲಿಕಲ್ಲಲ್ಲಿ? ನಿಮ್ಮೂರಲ್ಲೇ? ನಮ್ಮೂರಲ್ಲೇ. ಓಹೋ. ಇವತ್ತು ಗಂಗನಹಳ್ಳಿ ಅಂತ ಹೇಳಿ ಚಂದೇವ್ರ ಪೂಜೆ, ಏನು ಚಂದೇವರು ಅಂತ ಹೇಳಿ ಕರಿ, ಅದೇ ಭೈರವೇಶ್ವರನ ಪೂಜೆ ಮಾಡ್ತಾ ಇದ್ದಾನೆ. ಇವತ್ತು ಹೋಟ್ಲಿದೆ ಸರ್. ದೀಪ ಬೆಳಗುವ ಬೆಳಕಷ್ಟೇ ನಮಗೆ ಗೊತ್ತಿದೆ ಜನಕ್ಕೆ, ಆ ಬೆಳಕಿನ ಕೆಳಗಡೆ ಇದೆಯಲ್ಲ ಆ ನಿಜವಾದ ಸ್ಥಿತಿ ಗೊತ್ತಿಲ್ಲ. ಒಂದ್ಸರಿ ಅಮ್ಮ ನಮಗೆ ಎಲ್ಲೆಲ್ಲೂ ನಾಟಕಗಳು ನಡೆಯುತ್ತಲ್ಲ ಸರ್, ಅಲ್ಲಿ ನಾವು ಹೋಟ್ಲ್ ಹಾಕೋವು. ಓಕೆ. ನಾಟಕಗಳು, ಬೀದಿ ನಾಟಕಗಳು ನಡೆಯೋದು, ಬೋಂಡ ಹಾಕೋರು, ಕಾಫಿ ಟೀ. ಒಂದ್ಸರಿ ಒಬ್ಬನಿಗೆ ಟೀ ಕೊಟ್ಟೆ ಸರ್, ಅವತ್ತು ನಾಲ್ಕಾಣಿ ನಮ್ಮದು ಟೀ. ಅವನು ಅರ್ಧ ಕುಡಿಯತಕ್ಕ ಏನೂ ಮಾಡಲಿಲ್ಲ ಸರ್, ಸುಮ್ಮನೆ ಹಿಂಗಂದು ನೊಣ ಹಾಕ್ಬಿಟ್ಟು ನನ್ನ ಮುಖದ ಮೇಲೆ ಎಸ್ದ ಸರ್ ಆತ, ಅಟ್ಲೀಸ್ಟ್ ನಾಲ್ಕಾಣಿಗೆ. ಆಗ ನಮ್ಮ ಅಮ್ಮನ ಹತ್ರಕ್ಕೆ ಚಿಂದೋಡಿ ಲೀಲಾ ಬಂದಿದ್ರು. ಆಗ ರೊಳ್ಳೆ ವೆಂಕಟಾಚಲಯ್ಯ, ಡಿಕ್ಕಿ ಮಾಧುರಾವ್ ನಾಟಕ ಮಾಡಕ್ ಬರೋರು ನಮ್ಮ ಊರಿಗೆ. ಆ ಚಿಂದೋಡಿ ಲೀಲಾ ಬಂದಾಗ ಅಯ್ಯ ಸೌಭಾಗ್ಯ, ಜೀವನಕ್ಕೆ ನೀನು ಎಂದ್ಲು ಲೋಟ ತೊಳಿತೀಯ ಕಣೆ, ಜೀವನಕ್ಕೆ ನಾನು ಬಣ್ಣ ಹಾಕ್ತೀನಿ ನೋಡು ಅಂತ ಹೇಳಿ ನಾನು ಕೇಳಿಸ್ಕೊಳ್ತಿದ್ದೆ ಅದನ್ನು. ಆಗಲೂ ನಮ್ಮಮ್ಮ ಹೇಳಿದ್ರು ಎಲ್ಲು ಲೋಟ ತೊಳೆಯೋಕ್ಕೆ ನನಗೇನು ಅನಿಸಲ್ಲ. ಅದು ನೋಡಿ ಅಲ್ಲೊಂದು ಧರ್ಮ, ಈಗ ಬರ್ತೀನಿ ನಿಜವಾದ ಧರ್ಮ. ನಾನು ಲಿಂಗಾಯತ ದೇವ್ರ ತಲೆ ಮೇಲೆ ಹೂವು ಹಾಕೊಳ್ಳು, ಆದರೂ ಲೋಟ ತೊಳಿತ ನನಗೇನು ಅನಿಸಲ್ಲ, ಯಾಕೆಂದ್ರೆ ನನ್ನ ಕಾಯಕ ಮಾಡ್ತೀನಿ. ಆದರೆ ನಿಂದು ಕಷ್ಟ ಲೀಲಾ ಅಂತ ಹೇಳೋರು. ಎಲ್ಲರೂ ಮೈ ಮುಡ್ತಾರೆ, ಎಲ್ಲರೂ ಎಲ್ಲಿ ಯಾರು ಕರೆದು ಹೋಗ್ಬೇಕು ಅವರಿಬ್ಬರೇ ಮಾತಾಡ್ಕೊಳ್ಳೋರು ಎಲ್ಲ ಅಡಿಕೆ ಹಾಕ್ಕೊಂಡು. ಅನೇಕ ಸನ್ನಿವೇಶಗಳು. ಒಂದು ಹುಡುಗಿ ರಾಧಾ ಅಂತ ಹೇಳಿ, ಚಿಂದೋಡಿಲಿಲ್ಲ ಹೆಂಗೆ ಪರಿಚಯ ಬಂದಿದ್ದೆ? ನಾಟಕಗಳಿಗೆ ಮಾಡಕ್ಕೆ ಬರೋರು ಊರಲ್ಲಿ ನಮ್ಮಲ್ಲಿ. ಹೋಟ್ಲಿಗೆ? ಹೋಟ್ಲಿಗಲ್ಲ, ಈಗ ತಿರುವೇಕೆರೆಗೆ ನಾಟಕ ನಡೀತಿತ್ತು ಸರ್, ಯಡಿಯೂರು ಸಿದ್ಧಲಿಂಗೇಶ್ವರ. ಆ ನಾಟಕದಲ್ಲಿ ಪಾತ್ರ ಮಾಡೋಕ್ಕೆ ಚಿಂದೋಡಿಲಿಲ್ಲ ಕರೆಸೋರು. ಅಮ್ಮ ನಾವೇ ಮಾಡಿದ್ವು, ಹೋಟ್ಲ್ ಹಾಕಕ್ಕೆ ಬೀದಿನಲ್ಲಿ ಹೋಗಿ ಕುತ್ಕೊಂಡು ಹೋಟ್ಲ್ ಹಾಕಕ್ಕೆ ಹೋಗಿವು. ಬೈಲವು ಅಲ್ಲೊಂದು ನಮ್ಮದೇನಿಲ್ಲ, ಒಲೆ ಹಾಕೋದಲ್ಲೇ, ಅಲ್ಲೇ ಬಾಂಡ್ಲಿ ಇಡೋದು, ಈ ಕಡೆ ಬಾಂಡ್ಲಿ ಬೋಂಡ ಹಾಕೋದು, ಈ ಕಡೆ ಕಾಫಿ ಟೀ ಮಾಡೋದು. ಜನ ಬಂದವ್ರು ಕೂತ್ಕೊಂಡಿದ್ದವ್ರು ಬಂದಲ್ಲಿ ಕುಟ್ಕೊಂಡೋಗ್ರು. ಅವರು ಪಾತ್ರ ಮಾಡೋಕ್ಕೆ ಬಂದಾಗ ಬಿಸಿ ಕಾಫಿ ಬೇಕಲ್ಲ, ಇಲ್ಲಿಗೆ ಬರೋರು, ಆ ಕೂತ್ಕೊಂಡು ಮಾತಾಡ್ತಾ ಇರೋರು. ಇಂಥ ಎಲ್ಲ ಸನ್ನಿವೇಶಗಳು ನಾವು ಆವಾಗಲಿಂದಲೇ ಜೀವನ ಅಂದರೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಾಗ ಅಂದರೆ ಮೈ ತುಂಬ ನೋವನ್ನು ಆಗಲೇ ತಗೊಂಡಿದ್ದೀವಿ. ಒಂದು ಹುಡುಗಿದು ಹೇಳ್ತಾ ಇದ್ರಿ ನೀವು, ಅದೋ ಒಂದು ಇವತ್ತು ಆ ಹುಡುಗಿ ಇದ್ದಾಳೋ ಏನೋ ಗೊತ್ತಿಲ್ಲ, ನಿಶ್ಚಲ ಅಂತ ಹೇಳಿ. ನನಗೆ ಬಾಡಿ ಇದೆಲ್ಲ ಅರ್ಧೋಗ್ಬಿಟ್ಟಿತ್ತು, ಪ್ಯಾಂಟ್ ನಿಮ್ಮ ಪ್ಯಾಂಟ್ ಚಡ್ಡಿ. ಓಕೆ. ಅಣ್ಣ ಶಿವಗಂಗೆಯ ಹಾಕಿದ ಪ್ಯಾಂಟು ಈಶ್ವರ ಹಾಕ್ದ, ಈಶ್ವರಯ್ಯ ಹಾಕಿದ್ದು ಜಗದೀಶ್ ಹಾಕ್ದ, ಆಮೇಲೆ ನಾನು ಹಾಕ್ದೆ. ಇಲ್ಲೆಲ್ಲೂ ಅರ್ದಿಲ್ಲ, ಅದು ಹಿಂದ್ಗಡೆ ಕೂತ್ಕೊಂಡು ಕೂತ್ಕೊಂಡು ಅರ್ದೋಗಿತ್ತು. ಅದಕ್ಕೆ ನಮ್ಮಮ್ಮ ತೇಪೆ ಹಾಕಿರಲ್ಲ, ತೇಪೆ ಹಾಕಿರ. ಎಲ್ಲರೂ ಕೂಡ ನನಗೆ ಆಡ್ಕೊಂಡಿದ್ರು. ಆ ಹುಡುಗಿ ನಿಶ್ಚನ್ನಾಳಲ್ಲ, ಹುಡುಗಿ ದರ್ಜಿ ಇದ್ದರು ಸರ್. ಆ ಹುಡುಗಿ ಎಲ್ಲಿಂದ ದುಡ್ಡು ತಂದಲೋ ಗೊತ್ತಿಲ್ಲ, ಗೊತ್ತಿಲ್ಲದಂಗೆ ನನ್ನ ಜಾಮಿಟ್ರಿ ಬಾಕ್ಸ್ಗೆ ನಟರಾಜ ಒಂದು ನಿಕ್ಕರ್ ಹೊಲಿಸ್ಕೊಳ್ಳೋ ಅಂತ ಕೊಟ್ಲು. ಅವಳು ನನಗೆ ದೇವತೆ ಸರ್. ನಿಮಗೆ ಏನು ದುಡ್ಡು ಕೊಟ್ಟರೆ? ನಿಮಗೆ ದುಡ್ಡು ಆವತ್ತಿನ ಕಾಲದಲ್ಲಿ ಒಂದು ನಿಕ್ಕರ್ ಹೊಲಿಸ್ಕೊಡೋಕ್ಕೆ ಒಂದು ಒಂದು ಕಾಲು ರೂಪಾಯಿ ಅಥವಾ 2 ರೂಪಾಯಿ ಇರಬೇಕು, ಕೊಟ್ಟಿದ್ದಾರೆ. ಎಷ್ಟೋ ಜನ ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕು, ನಾನು ಮ್ಯಾಥ್ಸಲ್ಲಿ ಎತ್ತಿದ ಕೈ ಪಾಠ ಮಾಡಿ ಅಲ್ಲೇ ಹೇಳ್ತಾ ಇದ್ದೆ, ಎ ಪ್ಲಸ್ ಬಿ ಓ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್, ಹಿಂಗೆ ಹೇಳ್ತಿದ್ದೆ ನಾನು. ಈ ಕಡೆ ನಾನು ಎಡಗೈಲಿ ಬರೀಬೇಕು, ಈ ಕಡೆ ನನ್ನ ಹಿಂದೆ ಇದ್ದ ಒಂದು ಹುಡುಗಿಗೆ ನಾನು ಎಲ್ಲವನ್ನು ಕೊಟ್ಟಿದ್ದೆ. ಅವಳಿಗೆ ಸಂಜೆ ಹೋದಾಗ ನನಗೆ ತಿನ್ನೋಕ್ಕೆ ಹೊಟ್ಟೆ ಹಸ್ತಿತ್ತು, ತಿನ್ನಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಎಕ್ಸಾಮ್ ಚೆನ್ನಾಗಿ ಬರದೆ ನಾನು ಎಕ್ಸಾಮಲ್ಲಿ ಎಲ್ಲೂ ಕೂಡ
ನನ್ನ ತನವನ್ನು ಬಿಟ್ಕೊಡಲಿಲ್ಲ. ತುಂಬ ಕಷ್ಟ ಬಿದ್ದು ಹೊತ್ಕೊಂಡೆ. ಟಿ ಸಿ ಎಚ್ ಅಣ್ಣ ಮಾಡಿಸ್ಟೇಟ್ಗೆ ನಾನು ಬಂದುಬಿಟ್ಟೆ ಕೆಲಸ ಹುಡುಕೊಂಡು. 75 ರೂಪಾಯಿ ಮೊದಲು ನನ್ನ ಸಂಬಳ. ಯಾವ ಯಾವ ಸ್ಕೂಲ್? ಸ್ವಾಮಿ ವಿವೇಕಾನಂದ ಇಲ್ಲ, ಮೊದಲು ಬಂದಿದ್ದು ನಾನು ಕುಣಿಗಲಲ್ಲಿ ಸ್ವರ್ಣಮ್ಮ ಅಂತ 75 ರೂಪಾಯಿಗೆ. ಅದು ಯಾಕೆ ಬಂದೆ ಅಂದರೆ ನಾನು ಮಿಠಾಯಿ ಜಾತ್ರೆಗಳಲ್ಲಿ ಮಿಠಾಯಿ ಅಂಗಡಿ ಎಲ್ಲ ಮಾಡ್ತಿದ್ವಿ. ನಮ್ಮಪ್ಪ ಮಿಠಾಯಿ ಅಂಗಡಿ, ಮಿಠಾಯಿ ಮಾಡೋ ಕಲ್ಲಯ್ಯ ಕಲ್ಲಯ್ಯ ಅಂತ, ಮಿಠಾಯಿ ಅಂಗಡಿ ಕಲ್ಲಯ್ಯ ಅಂತ. ಅಂದರೆ ಎಲ್ಲೆಲ್ಲಿ ಜಾತ್ರೆ ನಡೆಯುತ್ತೆ ಅಲ್ಲಲ್ಲಿ ನಾವು ಮಿಠಾಯಿ ಅಂಗಡಿ ಮಾಡೋದು, ಮಿಠಾಯಿ ಮಾಡೋದು, ಮಾರೋದು, ಸ್ವೀಟ್ ಮಾಡೋದು, ಹೋಟ್ಲು, ಅಮ್ಮ ಅಮ್ಮ ಅಪ್ಪ ಮಿಠಾಯಿ ಎರಡು ಏಕಕಾಲದ. ಈಗಲೂ ಅದು ನಡೀತಿತ್ತು. ಇತ್ತೀಚೆಗೆ ನಾವು ಒಂದು 5 ವರ್ಷ ಬಿಟ್ಬಿಟ್ಟಿದ್ವಿ. ಹೋಟ್ಲು ಈಗಲೂ ಇದೆ, ಜಾತ್ರೆನಲ್ಲಿ ನಡೆದು ನಡೆಯಿತು. ಚುಂಚುಂಗಿರಿಗೆ ಹಾಕಿದ್ವಿ ನಾವು ಮಿಠಾಯಿ ಅಂಗಡಿದು. ಓಕೆ ಓಕೆ. ನಿಮ್ಮ ತಾಯಿ ಹೆಸರು ಸೌಭಾಗ್ಯ? ಸೌಭಾಗ್ಯ. ಅಪ್ಪ ಕಲ್ಲಯ್ಯ. ಓಕೆ. ಮಿಠಾಯಿ ಮಾಡ್ತಿದ್ವಿ ಅದೆಲ್ಲ. ಆದಾಗ ನಂಜಪ್ಪ ಅಂತಕ್ಕಂಥ ಒಬ್ಬ ಎಇಒ, ಆಗಿನ ಕಾಲದ ಎಇಒ. ಇದು ನಾನು ಮಾತಾಡ್ತಾ ಇರೋದು 1985 84 ಮಿಠಾಯಿ ಮಾಡ್ತಿದ್ದಾಗ ಅವ್ರು ತೊಗೊಂಡು, ಸರ್ ಚೆನ್ನಾಗಿದೆ ನೋಡಿ ಸರ್ ಅಂತ ವ್ಯಾಪಾರ ಮಾಡ್ತಿದ್ನಲ್ಲ, ಏನು ಮಾಡಿದೀಯೋ ಅಂದ್ರು. ಟಿ ಸಿ ಎಚ್ ಆಗಿದೆ ಸರ್. ಏಯ್, ಇಲ್ಲಿದ್ದರೆ ಇದೇ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ ದಡ್ ನನ್ನ ಮಗನೇ. ಸರ್ ಬಡವರು ಬರೋಕ್ಕ ಬಡಿಸ್ತಾನ ಅಲ್ಲ ಅದಕ್ಕೆ ಕಾರಣ, ಬಾಯಿಲಿಂತ ಕರೆದ್ರು. ನಿಜವಾಗ ದೇವ್ರು ನನಗೆ ನಂಜಪ್ಪ ಅಂತ. ಕುಣಿಗಲಲ್ಲಿದ್ದರು ಅವ್ರು, ಎಇಒ ಆಗಿದ್ದರು. ಒಂದು ಸ್ವರ್ಣಮ್ಮ ಅಂತ ಕೆಲಸ ಸ್ಕೂಲ್ ಇತ್ತು, ಸೀದಾ ಅಲ್ಲಿಗೆ ಸೇರಿಸಿದ್ರು 75 ರೂಪಾಯಿ. 75 ರೂಪಾಯಿ ಸಂಬಳ ತೊಗೊಂಡ್ರು, ನಾನು ನಮ್ಮ ಮನೆಗೆ 15 ರೂಪಾಯಿ ಕಳಿಸ್ತಿದ್ದೆ. ಆಮೇಲೆ ಹಂಗಂಗೆ ಮಾತಾಡ್ದಾಗ ಅದೇ ನಂಜಪ್ಪ ನೋಡೋ ಖಾಲಿ ಆಗಿದೆ. 85ರಲ್ಲಿ ಸ್ಕೂಲು, ವಿವೇಕಾನಂದ ಸ್ಕೂಲ್ ದೊಡ್ಡಬಳ್ಳಾಪುರದಲ್ಲಿ, ಎಲ್ಲರೂ ಸಿ ಆಗ ಗೋವಿಂದೇ ಕೊಟ್ಟರು ಎಜುಕೇಷನ್ ಮಿನಿಸ್ಟ್ರು. ವಯಸ್ಸಾಗಿರೋರಿಗೆ ಎಲ್ಲರಿಗೂ ಮನೆ ಇದ್ದದಕ್ಕೆ ಕೊಟ್ಬಿಟ್ರು. ನಾವಿನ್ನೂ ವಯಸ್ಸಾಗಿರ್ಲಿಲ್ವಲ್ಲ, ಆಗ ನಮಗೆ ಇಲ್ಲಿ ಖಾಲಿ ಆಯಿತು ಬಾರೋ ಅಂತ. ಆವತ್ತು ವಿವೇಕಾನಂದ ಶಾಲೆಗೆ ಬಂದೆ. ಓಕೆ ಓಕೆ. ವಿವೇಕಾನಂದ ಶಾಲೆಯಲ್ಲೇ ನಾನು 38 ವರ್ಷ ಸರ್ವಿಸ್. ಯಾವೂರಲ್ಲದು? ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದಲ್ಲಿ ಫಸ್ಟ್ ನಾನು ಬಂದು ಸೇರಿಕೊಂಡಾಗ ಬರೀ 100, 100, 112 83 112 ಹುಡುಗರು ಇದ್ರು. 1 to 7 ನಾನು ರಿಟೈರ್ ಆಗೋದಕ್ಕಿಂತ ಮುಂಚೆ ಹೈ ಸ್ಕೂಲ್ ಪ್ರೈಮರಿ ಸ್ಕೂಲ್ ಟೀಚರ್ ಆದೆ, ಹೈ ಸ್ಕೂಲ್ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆದರೆ, ಹೈ ಸ್ಕೂಲ್ ಹೆಡ್ ಮಾಸ್ಟರ್ ಆದರೆ. 840 ಮಕ್ಕಳು ಕನ್ನಡ ಮೀಡಿಯಂ ಶಾಲೆಯಲ್ಲಿ. ಓಕೆ ಓಕೆ. ಇವರೆಲ್ಲ ಕನ್ನಡ ಕನ್ನಡ ಅಂತಾರೆ, ನಿಜವಾದ ಕನ್ನಡ ಮೀಡಿಯಂ ಶಾಲೆಯಲ್ಲಿ 840 ಮಕ್ಕಳು. ಹೋಗಿ ನೀವು ಚೆಕ್ ಮಾಡ್ಕೊಂಬನ್ನಿ ಸರ್. ನಾನು ರಿಟೈರ್ಡಾಗಿ 2 ವರ್ಷ ಸರ್. ಇದೆಲ್ಲ ಮಾಡಿದ್ದೀನಿ ಈಗ 2 ವರ್ಷ ಆಯಿತು ಸರ್. 27ರಲ್ಲಿ ನಾನು ರಿಟೈರ್ಡ್ ಆದೆ. ಈಗ ಅದೇ ಶಾಲೆಯಲ್ಲಿ 180 ಮಕ್ಕಳಿಗೆ ಬಂದು ನಿಂತಿದ್ದಾರೆ. ಓಹೋ, ಕಡಿಮೆ ಆಗ್ಬಿಟ್ಟಿದೆ ಈಗ 2 ವರ್ಷಕ್ಕೆ. ಆದರೆ ಯಾಕೆ ಬರ್ತಿದ್ರು ಮಕ್ಕಳು ಅಂದರೆ, ಯಾವ ಮಕ್ಕಳು ಶೂಸಿಂದ ಹಿಡಿದು ಬಟ್ಟೆ ಯೂನಿಫಾರಮಿಂದ ಹಿಡಿದು ಬುಕ್ಕಿಂದ ತಗೋಬೇಡಿ, ಎಲ್ಲ ದಾನಿಗಳು ತರಿಸಿ ಮಕ್ಕಳಿಗೆ ಮಾಡ್ತಿದ್ದೆ. ನನಗೆ ಬಂದಿರೋ ಪರಿಸ್ಥಿತಿ ನಿಮಗೆ ಎಜುಕೇಷನ್ ತೊಂದರೆ ಆಗಬಾರ್ದು ಅಂತ. ಓಕೆ ಓಕೆ. ಕಷ್ಟ ಬಿದ್ದು ಮಾಡ್ತಿದ್ದೆ ಸರ್. ಸೊ ನಾನು ನಿಮ್ಮ ಫ್ಯಾಮಿಲಿಗೆ ಬರೋದಾದರೆ, ಎಸ್ ಸರ್, ನಿಮ್ಮ ಮೊದಲನೇ ಪತ್ನಿ ನಿಧನರ ಆದಮೇಲೆ ಅವ್ರ ತಂಗಿ ನೀವು ಮದುವೆ ಆಗ್ತೀರಿ? ಎಸ್ ಸರ್. ಸೊ ಅದಾದಮೇಲೆ ನಿಮಗೆ 2ನೇ ಮಗಳು ಹುಟ್ಟುತ್ತಾರೆ ಸರ್? ಹಾಂ, ಮೊದಲೇ ನಮ್ಮ ಷಡಕ್ಷರಿಗೆ ಹುಟ್ಟಿದ್ದು ಶರತ್ತು. ಇನ್ನೊಂದು ಮಗು ಬೇಕು ಅಂತ ಅಂದಾಗ ಮಗುನೂ ಬರಲಿಲ್ಲ, ಷಡಕ್ಷರಿನೂ ಬರಲಿಲ್ಲ, ಮುಗೀತು. ಆಮೇಲೆ ನಾನು ಸಿದ್ಧಲಿಂಗಮ್ಮನ ಮದುವೆ ಆದೆ. ಅವ್ರಿಗೆ ಈ ತೇಜಸ್ವಿ ಹುಟ್ಟಿದ್ದು. ನಿಮ್ಮ ಮಗಳು? ನಮ್ಮ ಮಗಳು. ಮೊದಲನೇ ಷಡಕ್ಷರಿಗೆ ಷಡಕ್ಷರಮ್ಮನಿಗೆ ಶರತ್ತು, ಸಿದ್ಧಲಿಂಗಮ್ಮಗೆ ತೇಜಸ್ವಿ. 2 ಮಕ್ಕಳಾಯ್ತು. ಈಗ ನಿಮ್ಮ ವೈಫ್ ನೀವು ಜೊತೆಲೆ ಆರಾಮಾಗಿದ್ದಾರೆ? ದೇವತೆ ಸರ್, ನನ್ನ ಹೆಂಡತಿ ದೇವತೆ ಸರ್. ಹೆಂಗೆ ಸಿ ಬಿ ಐನವ್ರು ಮಾಡ್ತಾರೋ, ಸಿ ಐ ಡಿಯವ್ರು ಮಾಡ್ತಾರೋ ಗೊತ್ತಿಲ್ಲ, ಸ್ಟೇಜ್ ಮೇಲೆ ಎಲ್ಲೂ ಬರಲಿಕ್ಕೆ ಒಪ್ಪಲ್ಲ ಆಕೆ. ನನ್ನ ಜೊತೆ ಬರ್ತಾರೆ, ಜನಗಳ ಮಧ್ಯೆ ಹೋಗಿರ್ತಾರೆ ಅವರು. ಓಕೆ ಓಕೆ. ಯಾಕೆಂದರೆ ಜನಗಳ ಬಾಯಿನಲ್ಲಿ ಏನು ಬರುತ್ತೆ ಅಂತ. ಇತ್ತೀಚೆಗೆ ನಾನು ಬಾ, ಅವ್ರು ಅಷ್ಟು ಪ್ರೀತಿಯಿಂದ ಕರೀತಾರೆ, ಒಂದು ಊನರ್ ಹಾಕಿಸ್ಕೊಳ್ಳೋನ್ ಬಂದರೆ 100 ಸರಿ ಕರೆದ್ರೆ 1 ಸರಿ ಬರ್ತಾಳೆ ಆಕೆ. ಬಟ್ ನಾನು ಎಲ್ಲೇ ಹೋದರೂ ಅವಳನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಯಾಕೆಂದರೆ ಅಷ್ಟು ಸಿ ಐ ಸಿ ಓ ಡಿಯವರು ಸಿ ಬಿ ಐನವ್ರು ಮಾಡುವಂಥ ಕೆಲಸ, ಏನೇನು ನೆಗೆಟಿವ್ ಬರುತ್ತೆ, ಏನೇನು ಆಗ್ತಾಯಿರತ್ತೆ ಅಂತ. ನನಗೊಂದು ಘಟನೆ ನಡೀತು.